ಪ್ರತಿದಿನ ದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನ ಕುಣಿಗಲ್ ಮುಂದಿನ ಕ್ಷೇತ್ರ ಕಾಂಗ್ರೆಸ್ ಎರಡು ಸಾವಿರದ ಎಂಟರಲ್ಲಿ ರಾಮಸ್ವಾಮಿ ಗೌಡ ಅವರು ಗೆಲ್ತಾರೆ ನಾಗರಾಜ್ ಅವರು ಎರಡು ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ ಇಂದ ಗೆಲ್ತಾರೆ ರಂಗನಾಥ್ ಅವರು ಕಾಂಗ್ರೆಸ್ಸಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಲ್ತಾರೆ ಐವತ್ತೆಂಟು ಸಾವಿರಕ್ಕೂ ಅಧಿಕ ಓಟನ್ನು ತಗೊಂಡು ಮುದ್ದು ಹನುಮೇಗೌಡ ಕೃಷ್ಣಕುಮಾರ್ ಅವರು ಸೋಲ್ತಾರೆ ಕಳೆದ ಚುನಾವಣೆಯಲ್ಲಿ ಐವತ್ತ್ಮೂರು ಸಾವಿರ ಓಟನ್ನು ತಗೋತಾರೆ ಆದರೆ ಆಬಿಯಸ್ಲಿ ಈ ಬಾರಿ ಇಂದ ಮುದ್ದು ಹನುಮೇಗೌಡರ ಕೃಷ್ಣ ಕೃಷ್ಣಕುಮಾರ ಈ ರೀತಿ ಒಂದು ಕಾಂಪಿಟೇಷನ್ ನಡೀತಾ ಇದೆ ಹಾಗೆಯೇ ಕಾಂಗ್ರೆಸ್ಸಲ್ಲಿ ಕೂಡ ರಂಗನಾಥ್ ಮತ್ತು ಬಿ ಬಿ ರಾಮಸ್ವಾಮಿ ಗೌಡ ಇಬ್ಬರು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಏನಾಗ್ಬೋದು ಇಲ್ಲಿ ಮುದನ್ಮೇಗೌಡರು ಕಾಂಗ್ರೆಸ್ನ ಬಹಳ ವರ್ಷದ ಇದು ಹಿಂಗೆ ಸಿಟಿಂಗ್ ಸ್ಥಾನ ಎಂಪಿ ಬಿಟ್ಕೊಟ್ರು ಬಹಳ ವರ್ಷ ಕಾಯ್ದ್ರು ಒಂದ್ ವರ್ಷ ಏನೋ ಮಾಡ್ತಾ ಇವ್ರು ಎಮ್ ಎಲ್ ಎಮ್ ಎಲ್ ಸಿ ರಾಜ್ಯಸಭೆಗೆ ರಾಜ ಕೊಟ್ಟ ಕಳಿಸ್ತಾರೆ ಅಂತ ಕಾಂಗ್ರೆಸ್ ಅವರು ಮಾತ್ ತಪ್ಪದ್ರು ತಪ್ಪದು ದೇವೇಗೌಡ್ರನ್ನ ಕರ್ಕಬಂದಿ ತುಮಕೂರಿಗೆ ನಿಲ್ಸಿದ್ದೆ ಈ ಪರಮೇಶ್ವರ್ ಈ ಡಿ ಕೆ ಶಿವಕುಮಾರ್ ಇವರೆಲ್ಲ ಸೇರ್ಕೊಂಡ್ ಬಲಿ ಹಾಕುದ್ರು ಆಕ್ರೋಶ ಅವ್ರಿಗೆ ಡಿ ಕೆ ಶಿವಕುಮಾರ್ ಷಟ್ಕಾನೇ ರಂಗನಾಥ್ ಹೌದು ಅಂದ್ರೆ ಡಿ ಕೆ ಶಿವಕುಮಾರ್ ವೈಫ್ ಸಹೋದರಿ ಪತ್ತಿನೇ ರಂಗನಾಥ್ ರಂಗನಾಥ್ ಅವರು ಇಲ್ಲಿ ರಂಗನಾಥ್ ಕಾಂಗ್ರೆಸ್ ಇಂದ ಈ ಬಿ ಬಿ ಸಹ ಕಳೆದ ಬರ ಟಿಕೆಟ್ ಮಿಸ್ ಮಾಡಿ ರಾಮಸ್ವಾಮಿಗೌಡ ನಾನು ಚುನಾವಣೆ ನಿಲ್ತೀನಿ ಅಷ್ಟೇ ಕಾಂಗ್ರೆಸ್ ಟಿಕೆಟ್ ಕೊಡಿ ಕೊಡಲ್ವಾ ಇಂಡಿಪೆಂಡೆಂಟ್ ರೆಡಿ ಅಂತ ಹೌದು ಇಲ್ಲಿ ಮುದ್ದನ್ಮೇಗೌಡ ಕೃಷ್ಣ ಕುಮಾರ್ ಮೂರ್ ಬಾರಿ ರನ್ನರ್ ಅಪ್ ಹೌದು ಎಂಟರಲ್ಲಿ ಹದ್ಮೂರಲ್ಲಿ ಹದಿನೆಂಟು ಹದಿನೆಂಟರಲ್ಲಿ ಮುಂದಕ್ಕೆ ಬರ್ಲಿಲ್ಲ ಮೂರು ಸಾರಿ ಪಕ್ಷ ಅವಕಾಶ ಕೊಟ್ಟಿದೆ ಸಾಧ್ಯ ಆಗ್ತಾ ಇಲ್ಲ ಸೊ ಹಾಗಾಗಿ ಮುದ್ದನ್ಮೇಗೌಡ ಇದು ಕಡೆ ಚುನಾವಣೆ ಮತ್ತೆ ನನಗೆ ಕಂಟಿನ್ಯೂ ಮಾಡಲ್ಲ ಇದೊಂದು ಅವಕಾಶ ಮಾಡಿ ನನಗೆ ಅಂತ ಮುದನ್ಮೇಗೌಡ ಟಿಕೆಟ್ ಕೊಡೋದ್ರಿಂದ ಎಲ್ಲ ಕಡೆ ಅನುಕೂಲ ಆಗತ್ತೆ ಅವ್ರ ಎಂ ಪಿ ಬಂದಿಲ್ಲ ಇಲ್ಲಿ ಎಮ್ ಎಲ್ ಬಂದಿರೋದು ಹೌದು ಅದು ಪಾರ್ಟಿಗಳಿದ್ರೆ ಪಾರ್ಟಿ ಅದನ್ನ ಒಪ್ಕೊಂಡು ಸೇರ್ಕೊಂಡಿದ್ದಾರೆ ಬಿಕಾಸ್ ಆಫ್ ಹತ್ರದ ಗೊತ್ತಿರೋ ಕಾರಣ ನಂಗೆ ಮುದನ್ಮೇಗೌಡ್ರಿಗೆ ಎಂ ಎಲ್ ಎ ಟಿಕೆಟ್ ಕನ್ಫರ್ಮ್ ಮೇಲೆ ಅವ್ರು ಪಾರ್ಟಿ ಸೇರ್ಕೊಂಡಿದ್ದು ಅವರು ಕನ್ಫರ್ಮ್ ಮಾಡ್ಕೊಂಡು ಕರ್ಕೊಂಡು ಮುದನ್ಮೇಗೌಡರಿಗೆ ಟಿಕೆಟ್ ಕೊಡೋದ್ರಿಂದ ಕುಣಿಗಲ್ ಗ್ರಾಮಾಂತರ ಸುರೇಶ್ ಗೌಡ್ರಿಗೆ ತುರುವೇಕೆರೆಯಲ್ಲಿ ಮಸಾಲೆ ಜಯರಾಮ್ ಅವರಿಗೆ ಅಂದ್ರೆ ತುಮಕೂರು ಸಿಟಿಯಲ್ಲಿ ಜ್ಯೋತಿ ಗಣೇಶ್ಗೆ ಮಧುಗಿರಿ ಒಂದಷ್ಟು ವೋಟ್ ಬರುತ್ತೆ ಕೊರಟಕೆಯಲ್ಲಿ ಒಂದಷ್ಟೋ ಬರುತ್ತೆ ಸೊ ಇವೆಲ್ಲಾ ಕಾರಣದಿಂದಾಗಿ ಮುದನ್ಮೇಗೌಡರದ್ದು ಬಿಜೆಪಿ ಪ್ಲಸ್ ಹಾಗಾಗಿ ಕೃಷ್ಣ ಕುಮಾರ್ ಕೊಟ್ರೆ ಅವರು ಕುಣಿಗಲ್ಗಷ್ಟೇ ಕ್ಯಾಂಡಿಡೇಟ್ ಹೌದು ಮುದನ್ಮೇಗೌಡರು ಕೊಟ್ರೆ ಹಳೆ ಕಾಂದನ ಸಾರಿ ಕುಣಿಗಲ್ ಆಗಿದ್ರು ಹಳೆ ಕುಣಿಗಲ್ ಕ್ಷೇತ್ರಕ್ಕೆ ಎಂಎಲ್ ಆಗಿದ್ರು ಅದೊಂದರ್ ಕುಣಿಗಲ್ ಸೇರ್ಕಂಡಿ ಒಂದರ್ ತುಮಕೂರಲ್ಲಿ ಸೊ ಈ ಕಾರಣದಿಂದಾಗಿ ಇಲ್ಲಿ ಮುದನ್ಮೇಗೌಡರು ಬಹುತೇಕ ಕೃಷ್ಣ ಕುಮಾರ್ ರೆಬಲ್ ಆಗ್ತಾರ ರೆಬೆಲ್ ಆದ್ರೆ ಎಲ್ಲಿ ಹೋಗ್ತಾರೆ ಅದ್ರ ಕಲ್ ಜೆಡಿಎಸ್ ಅಣ್ಣ ಕಾಂಗ್ರೆಸ್ ಅಲ್ಲಿ ರಂಗನಾಥ್ ಕೊಡಲ್ಲ ಸೊ ಹೆಚ್ಚು ಕಮ್ಮಿ ಪಕ್ಷ ಅಧಿಕಾರ ಬರಬಹುದು ಅಂತ ಅವರು ಸುಮ್ನ ಆಗುವಂತ ಸಾಧ್ಯತೆ ಇದೆ ರಾಮಸ್ ನಿಲ್ತಾರೆ ಇಂಡಿಪೆಂಡೆಂಟ್ ಆಗಿ ಜೆಡಿಎಸ್ ಇಂದ ನಾಗರಾಜ್ಯಕ್ರೆ ಏನಾರ ಕೊಟ್ಟರೆ ಒಂದ್ ಸ್ವಲ್ಪ ಆಚೆ ಆಚೆ ಆಗ್ಬೋದು ಮುದನ್ಮೇಗ್ರೀನಿಯರ್ ಜನ ಅವ್ರು ಗೊತ್ತಾಗ್ರ ಕಷ್ಟ ಅಂತ ಮತ್ತೆ ನಾಗರಾಜ್ ಪ್ಲೇಸ್ ಮಾಡ್ತಾರ ಈ ಕ್ಷೇತ್ರ ಕಳೆದ ತಿಂಗಳ ಸರ್ವೆಯಲ್ಲಿ ಬಿಜೆಪಿ ಒಂದ್ ಸ್ವಲ್ಪ ಇದಾಗಿತ್ತು ಈ ತಿಂಗಳು ಒಂದ್ ಸ್ವಲ್ಪ ಇನ್ನೊಂದು ಕ್ಲಿಷ್ಟಕರವಾಗಿ ಇರೋ ಕಾರಣ ಕೃಷ್ಣ ಕುಮಾರ್ ಮೊನೆ ನಾನು ಕೂಡ ಎಂ ಎಲ್ ಎಕ್ಸ್ಪಿರಂಟ್ ಅಂತ ತಿಳ್ಕೊಂಡವ್ರೆ ಮುದನ್ಮೇಗೌಡರು ಬಂದಿರೋದು ಎಂಪಿಗೆ ಪಿಗೆ ಎಂ ಎಲ್ ಎಲ್ಲ ಅಂತ ತಿಳ್ಕೊಂಡವ್ರೆ ಸೊ ಬಿಜೆಪಿ ಒಂದ್ ಸ್ವಲ್ಪ ಇನ್ನು ಅಗ್ಗ ಜಗ್ಗಾಟ ಇರೋ ಕಾರಣ ಈ ತಿಂಗಳು ಸ್ವಲ್ಪ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹೌದು ಕುಣಿಗಲ್ನಲ್ಲಿ ಕುಣಿಗಲ್ನಲ್ಲಿ ಏನಾ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ